ಚಿರಸ್ಥಾಯಿಯಾಗಿ 14 ವರ್ಷ 2010 17 2017 ಸೆಪ್ಟೆಂಬರ್ನಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಇವತ್ತಿನ 14 ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡಿದ ನಮ್ಮ ಜನ್ಮವೂ ಸಾರ್ಥಕ ಆಗುತ್ತೆ, ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ನಾವೇನಾದರೂ ಒಯ್ಯೋದಿದ್ರೆ ಏನೂ ಇಲ್ಲ. ಸಂಗೀತವನ್ನು ಗುರುಮನೆಗೆ ತಂದ ಕೀರ್ತಿ ತ್ರಿಮೂರ್ತಿಗಳಿಗೆ ಸಲ್ಲುತ್ತದೆ. ಕಲ್ ಯಾ ಅಚ್ಚಿನವರು ಗಂಗಾವತಿ ಸಂಗೀತದ ಐತಿಹಾಸಿಕ ಹಾಗೂ ಇತಿಹಾಸವನ್ನ ತೆಗೆದು ನೋಡಿದಾಗ ಸಂಗೀತ ಎಂಬುದು ಕೇವಲ ರಾಜಮಹಾರಾಜ ಸ್ವತ್ತಾಗಿತ್ತು. ಅಂತಹ ಸಂಗೀತ ಕಲೆಯನ್ನು ಗುರುಮನೆಗೆ ತಂದ ಕೀರ್ತಿ ಹಾಡುಗಳು ಶ್ರೀ ಕುಮಾರಸ್ವಾಮಿಗಳಿಗೆ ಹಾಗೂ ಗಾನಯೋಗಿ ಶಿವಯೋಗಿ ಪಂಚಾಕ್ಷರಿ ಗವಾಯಿಗಳಿಗೆ, ಜೊತೆಗೆ ಅವರ ಪರಮ ಶಿಷ್ಯರಾದ ಶಿವಾಶ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರಿಗೆ ಸಲ್ಲುತ್ತದೆ ಎಂದು ಗದಗ್ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯ ಅಜ್ಜ ಅವರು ಹೇಳಿದರು. ಅವರು ಶುಕ್ರವಾರದಂದು ವಿಪ್ರಾನಗರದಲ್ಲಿರುವ ಗಾನಯೋಗಿ ಶ್ರೀ ಪುಟ್ಟರಾಜು ಗವಾಯಿಗಳವರ ಪುಣ್ಯಾಶ್ರಮ ಹಾಗೂ ಭಾರತೀಯ ಸಂಗೀತ ಕಲಾವೇದಿಕೆ ಹಿರಿಯಜಂತಕಲ್ ಶ್ರೀ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಪುಟ್ಟರಾಜ ಗವಾಯಿಗಳವರ 15ನೆಯ ಪುಣ್ಯಸ್ಮರಣೆ ಹಾಗೂ ಗಂಗಾವತಿಯ ಹಿರಿಯ ತಬಲವಾದಕ ವೀರೇಶ್ ಕಲ್ಮಠ ಅವರ ಪ್ರಥಮ ಪುಣ್ಯಸ್ಮರಣೆಯ ಪ್ರಯುಕ್ತ ಆಯೋಜಿಸಿದ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ನುಡಿದರು. ಗುರು ಪುಟ್ಟರಾಜರು ನುಡಿದಂತೆ ಗದಗ್ ಬಳಿಕ ಗಂಗಾವತಿ ಎರಡನೆಯ ಕೈಲಾಸ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂತಹ ಶಿಷ್ಯ ಪರಂಪರೆ ಭಕ್ತರು ಈ ಪುಣ್ಯ ಭೂಮಿಯಲ್ಲಿ ವಾಸಿಸಿದ್ದಾರೆ. ಹೀಗಾಗಿ ವಿಪ್ರನಗರದಲ್ಲಿರುವ 2 ಎಕರೆ 40 ಗುಂಟೆ ಜಾಗವನ್ನ ಆಶ್ರಮಕ್ಕಾಗಿ ದಾನ ನೀಡಿದ ಪಾಮಪ್ಪ ಕುಟುಂಬದ ಕಾರ್ಯ ಮೆಚ್ಚುವಂಥದ್ದು. ಈ ಆಶ್ರಮ ಸಮಾಜದಲ್ಲಿನ ಬಡಬಗ್ಗರಿಗೆ, ದೀನ ದಲಿತರಿಗೆ, ವಿಕಲಾಂಗರಿಗೆ ಉಚಿತವಾಗಿ ಸಂಗೀತ ಶಿಕ್ಷಣವನ್ನು ಕಲ್ಪಿಸುವ ಕಾರ್ಯ ಹಾಗೂ ಆಶ್ರಮಕ್ಕೆ ಅಗತ್ಯ ಇರುವ ಸೌಲಭ್ಯಕ್ಕೆ ದಾನಿಗಳು ಮುಂದಾಗಬೇಕೆಂದು ತಿಳಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಪುಟ್ಟರಾಜರ ಪರಮಶಿಷ್ಯರಾದ ಕಾಶಿಂ ಅಲಿ ಮುದ್ದಬಳ್ಳಿಯವರು ತಕ್ಷಣವೇ 1,01,000 ರೂಪಾಯಿ ಆಶ್ರಮಕ್ಕೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ, ಹಿರಿಯ ಸಂಗೀತ ಕಲಾವಿದ ಎಚ್ ಮಹಾಬಲೇಶ್ವರ, ವಕೀಲ್ ವೆಂಕಟೇಶ್ ದಾಸನಾಳ, ಎಸ್ ರಾಘವೇಂದ್ರ ಶೆಟ್ಟಿ, ಶ್ರೀಮತಿ ಹೂಗಾರ್, ಶಾಂತಮ್ಮ ನರಸಿಂಹ ದರೋಜಿ ಸೇರಿದಂತೆ ವೇದಿಕೆಯಲ್ಲಿನ ಗಣ್ಯರು ಜ್ಯೋತಿ ಬೆಳಗಿಸಿ ಪುಟ್ಟರಾಜರ ಹಾಗೂ ವೀರೇಶ್ ಕಲ್ಮಠ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ವೀರೇಶ್ ಧರ್ಮಪತ್ನಿಗೆ ಹಾಗೂ ಸಾಧಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ವಿವಿಧ ಕಲಾವಿದರಿಂದ ಸ್ವರ ಶ್ರದ್ಧಾಂಜಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. Thank you.
ವಿಷಯವಾಗಿದೆ. ಸಂಗೀತ ಎಂತ ಮಹತ್ವದ್ದು, ಸಂಗೀತಕ್ಕೆ ಗುರುಪರಂಪರೆ ಎಷ್ಟು ಮಹತ್ವದ್ದು ಅಂತಕ್ಕಂಥದ್ದು ವಿಷಯ ಬರ್ತದೆ. ಗುರು ಪರಂಪರೆಯಿಂದ ಕಲಿಯತಕ್ಕಂತಹ ಸಂಗೀತವೇ ಶ್ರೇಷ್ಠ ಸಂಗೀತ. ಅಂತಹ ಸಂಗೀತಕಾರರಾದರೆ ನಮ್ಮ ಪಂಡಿತ ವೆಂಕಟೇಶ ಕುಮಾರ್ ಅವರು ಇವತ್ತು ವಿಶ್ವವಿಖ್ಯಾತ. ಯಾಕಂದರೆ ಅವರು ಗುರುಗಳ ಗರಡಿಯಲ್ಲಿ ಗುರು ಪರಂಪರೆಯಲ್ಲಿ ಸಂಗೀತವನ್ನು ಈ ಒಂದು ಸಸ್ಯ ಹಾಕಿರುವ ಸಂಗೀತ ಅದು ರಾಕ್ಷೇ ಬೆಳೆಯಲಿಲ್ಲ. ಇಲ್ಲಿ ನೂರಾರು ಸಾವಿರಾರು ಸಂಗೀತ ಅಭಿಮಾನಿಗಳನ್ನ ಸಂಗೀತ ಭಾವವನ್ನ ಅವರು ಉಂಟು ಹಾಕಿದ್ದರು. ಅದರಲ್ಲಿ ನಾನು ಕೂಡ ಒಬ್ಬ. ಈಗ ಖಾಸಗಿಯಾಗಿ ಮಾತಾಡೋದಂದ್ರೆ ನನಗೂ ಬಂದಿದೆ ಸುಮಾರು ಆರು ತಿಂಗಳಿಂದ ನಾನು ಹಾಡಿಲ್ಲ, ಇನ್ನೊಬ್ಬರು ಹಾಡಿದ್ದು ಕೇಳಿಲ್ಲ. ಅಂದರೆ ಮನುಷ್ಯರಿಗೆ ಕಷ್ಟಗಳು ಜರ್ಜರಿತವಾದ ಜೀವನ ಎಲ್ಲ ಬರ್ತದೆ, ಆದರೆ ಅದೆಲ್ಲವನ್ನೂ ಮೆಟ್ಟಿ ನಿಂತು ಬದುಕಬೇಕು ಅಂದರೆ ಅದಕ್ಕೆ ಗುರುಕೃಪೆ ಮತ್ತು ಸಂಗೀತದ ಸಾಮೀಪ್ಯವನ್ನು ಕಲಿತು. ಆ ಗುರುಕೃಪೆ ಮತ್ತು ಸಂಗೀತದ ಸಾಮೀಪ್ಯದಿಂದ ಇನ್ನೂ ನಾನು ಎಲ್ಲ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಅದು ಬಹಳ ಸಂತೋಷ. ಯಾಕಂದ್ರೆ ನೋಡ್ರಿ, ಯಾವ ಒಬ್ಬರು ನರ್ತಕ್ಕೆ ಹೋಗಿದ್ದಂತೆ, ನನ್ನಂತೂ ನರ್ತಕ್ಕೆ ಹೋಗಿ ಕೇಳಿದ್ದಂತೆ, ಅಲ್ಲಪ್ಪ ನಾನಂತ ನರಕ ಅನುಭವಿಸಕತ್ತಿ, ಅದು ಸ್ವರ್ಗಿರೋ ಯಾರ ಸ್ವಲ್ಪ ಒಂದು ಸಲ ಮೂರಕ್ಕ ಅವಕಾಶ ಕೊಡುವ ಅಂತ ಕೇಳಿದಾಗ ಕರ್ಕೊಂಡೋದಂತೆ. ಅವಾಗ ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಮ ಸ್ವರ್ಗದಲ್ಲಿ ಎಲ್ಲ ಹಳೆ ಮಂದಿ ಎಲ್ಲ ನಾನು ಕೂಡ ಹಾಡಿದವರು, ಎಲ್ಲ ನಾನು ನಿಮಗೆ ಮಾಡಿದ್ದೇವರು, ಎಲ್ಲ ಸಂಗೀತದ ಬಗ್ಗೆ ವಿಚಾರಗಳು ಮಾಡ್ಕೊಂಡವರು. ಮತ್ತೆ ಅಪ್ಪ ಇನ್ನೊಂದು ಆರು ತಿಂಗಳು ಮತ್ತೆ ಇನ್ನು ಏನಾದರೂ ಅವಾಗ ಸಹಿಸಬಹುದು. ಇಲ್ಲ ನಮ್ಮ ನಾಗೇಶ್ವರ ಸದಾನಂದ ಸೇಟ್, ನಮ್ಮ ಸ್ವಾಮಿಗಳು ಇದ್ದಾರೆ, ನಮ್ಮ ಶಾಂತಮ್ಮನ ಇದ್ದಾರೆ, ನಮ್ಮ ವೀಣಾ ಇದ್ದಾರೆ, ಮಹಾಲಕ್ಷ್ಮಿಯವರು ಇದ್ದಾರೆ, ಎಲ್ಲ ಸಂಗೀತ ಪ್ರೇಮಿಗಳು ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಅವ್ರ ಗುಡಿ ಇದೆ ಇಲ್ಲಿ, ಆತನಂತೂ ಮರೆಯಲ್ಲ. ಯಾಕಂದ್ರೆ ಸ್ವರ್ಗ ನಾವು ಮಾಡೋ ಕೊಂಡಿಲ್ಲ ಅಂತ ಅನ್ಕೊಂಗಿಲ್ಲ, ನಮಗೆ ಯಾರಾದರೂ ಕರ್ಕೊಂಡು ಹೋಗ್ಬೇಕಂತೆ. ಅದರಂಗ ಸಂಗೀತದ ಗಾನಗಂಧ ಇಲ್ಲದ ನನ್ನ ದೊಡ್ಡವರನ್ನ ಏನು ಹಾಡ್ತಿಲ್ಲ, ಏನು ಚುರಾಡಿಲ್ಲ ಅಂತ ಕರ್ಕೊಂಡು ನನ್ನ ಜೀವನವನ್ನೇ ಪಾವನ ಮಾಡಿದ ಆ ವ್ಯಕ್ತಿನ ಇವತ್ತು ನಾವು ಗುರು ಸಮ್ಮುಖದಲ್ಲಿ ನಮ್ಮ ದೊಡ್ಡಿರನ್ನ ಮನೆಯಲ್ಲಿ ಅವ್ರನ್ನ ಕುಟುಂಬದವರು ಎಷ್ಟು ನೆನೆಸ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲ ನನ್ನ ಮಂಜು ಇದ್ದಾನೆ, ನಾನು ಪ್ರತಿನಿಧಿ ನಾನು ದೊಡ್ಡ ನೆನೆಸ್ತೇನೆ. ಯಾಕಂದ್ರೆ ಅಂಥ ಬಂಧವನ್ನ ಅದು ಕೇವಲ ಸಂಗೀತಕ್ಕೆ ಮಾತ್ರ, ಇನ್ನೊಂದು ವ್ಯವಹಾರ ಇಲ್ಲ, ಇನ್ನೊಂದಿಲ್ಲ. ಗುರು ಪರಂಪರೆ ಬೆಳಿಬೇಕು, ಗುರುಭಕ್ತಿ ಬೆಳಿಬೇಕು, ಮತ್ತು ಈ ಸಮಾಜ ಸಂತೃಪ್ತಿಯಿಂದ ಇರಬೇಕು ಅಂತಂದರೆ ಸಂಗೀತ ಸಾಧನೆ ಮಾಡಿದ್ದಾರೆ. ಗುರುಗಳಿಗೆ ಭಕ್ತಿ ಇದ್ದರು, ಹಾಗೆ ನಮ್ಮ ದಾಸರಿಗೆ ಬಂದಿದ್ದರು, ನಮ್ಮ ರಾಘವೇಂದ್ರ ಶೆಟ್ಟಿ, ಹಾಗೆ ಸಂಗೀತ ಕಲಾಪಡುವ ಸಂಗೀತ ಬಗ್ಗೆ ಎಲ್ಲ ಹೇಳಿದ್ರು ಅವರೆಲ್ಲ ವಿಜಯರು ಅನುಭವಗಳವರು ಎಲ್ಲ ತಂದು. ಈ ಸಂಗೀತ ತಂದರೆ ಇಂಥ ಪಾಸ್ಯನ ಹೇಳಿ ಒಬ್ಬ ಗಾಯಕ ಪಾಸ್ಯನಂತ ಗಾಯಕ ಜೀವನದಲ್ಲಿ ರಾಗವನ್ನು ಹಾಡಿ ಸತ್ತ ಕೂಸಿಗೆ ಜೀವವನ್ನು ತಂದುಕೊಟ್ಟಂತವ್ರು ಇತಿಹಾಸ ಬಾಳ ಅದನ್ನೆಲ್ಲ ಹೇಳೋದಿಲ್ಲ. ಆ ಜೀವಿತದಾಗ ಹಾಡಿ ಆ ಕೂಸು ಅದ ಸಂಗೀತ ಕೇಳ್ತಕ್ಕ ತಾಯಿ ಮಗನ ಹೆಚ್ಚಿಬಿಟ್ಟಿಲ್ಲ. ಆಗ ಆ ರಾಗ ಹಾಡಲು ನಿಲ್ಲಿಸಿದಾಗ ನನ್ನ ಮಗ ನೋಡಿ ಸಂಗೀತ ಕೇಳಿ ನನ್ನ ಮಗನ ಹೆಚ್ಚಿಬಿಟ್ಟಿದ್ದೀನಿ ಬದುಕಿಸ್ಕೊಳ್ಳಂದಾಗ ಅದನ್ನೆಲ್ಲ ಜೋಡಿಸಿ ಮತ್ತೆ ಆ ರಾಗ ಹಾಡಿದ್ರೆ ಮತ್ತೆ ಜೀವ ಕೇಳಿದ್ರೆ ಜೀವಂತದ ರಾಗ ಅಂತ ಸಂಗೀತದ. ಇನ್ನ ಮೇಘರಾಗ ಆಗ್ತದೆ, ಮೇಘರಾಗ ಹಾಡಿದ್ರೆ ಮಳೆ ಬರುತ್ತೆ. ಲಕ್ಕುಂಡಿ ಉತ್ಸವ ಇದ್ದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಹೇಳಿದ್ರು ಅವಾಗ ಕುಮಾರಸ್ವಾಮಿ ಆಶ್ರಮಕ್ಕೆ ಬಂದು ಗುರುಗಳು ಕರ್ಕೊಂಡು ಹೋದ್ರು. ಅದರಿಂದ ಆರನೇ ವಾರ ಉತ್ಸವ ಕಟ್ಟಿದ್ರೆ ಒಂದು ಮಾತು ಹೇಳ್ತೀವಿ ಗುರುಗಳು, ಇಂದ ಮೇಘರಾಗ ಹಾಡಿದ್ರೆ ಮಳೆ ಬರ್ತಿತ್ತು, ದೀಪಿಕ
ದೀಪ ಹತ್ತಿತ್ತು, ಶಿರಾಳ ಕಾಡಿದ್ರೆ ಕಲ್ಲು ಕರಗುತ್ತಿತ್ತು, ಮೇಘರ ಕಾಡಿದ್ರೆ ಮಳೆ ಬೀಳುತ್ತಿತ್ತು. ಈಗ ಅದೆಲ್ಲ ಆಗ್ತವೋ ಇರ್ತವೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ಮೇಘರಾಗ ನೋಡಿಸ್ತೀನಿ ಅಂತ ಹೇಳಿ ಮಾಡಿಲ್ಲ ಮುಗಿಲಿಲ್ಲ. ಅಂತ ಸಂದರ್ಭದಲ್ಲಿ ಕುಮಾರೇಶ್ವರ ಪಂಚಾಕ್ಷ ಧರಿಸಿಕೊಂಡು ಮೇಘರಾಗ ನಿಲ್ಲಿಸಿದ್ರೆ ಧಾರಾಕಾರ ಒಂದು ಪಾಸ್ ಮಳೆ ಆಗ್ತದೆ, ಅದು ಮೇಘರಾಗ ನಿಲ್ಲಿಸಬೇಕು. ಅದಕ್ಕೆ ಸಂಗೀತದಲ್ಲಿ ಅತ್ಯಂತ ಬಹಳಷ್ಟು ಶಕ್ತಿ ಇರೋದರಿಂದ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಮೈತ್ರಿಯಲ್ಲಿ ಗುಂಡು ಹೇಳಿ ಬಿದ್ದವರಿಗೆ ಏನಾದರೂ ಘಟನೆ ಆದಾಗ ಅಂಥವರಿಗೆ ಸಂಗೀತ ಕೇಳಿಸಿ ಆ ರೋಗವನ್ನು ವಾಸಿ ಮಾಡುವಂಥ ಶಕ್ತಿ ಸಂಗೀತದಾಗಿ. ಅದೇ ರೀತಿಯವರು ನಮ್ಮ ಇಂಡಿಯಾದವರು ಸಂಗೀತದ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಒಂದು ಎಕರೆಗೆ ನೀರು ಗೊಬ್ಬರ ಹಾಕಿ ಕಳಿಸ್ತಾರೆ, ಒಂದು ಎಕರೆಗೆ ಮಳೆ ನೀರಿಗೆ ಗೊಬ್ಬರ ಹಾಕಿ ಕಳಿಸ್ತಾರೆ. ಸಂಗೀತ ಕೇಳಿಸ್ತಾರೆ, ನೀರಿದ ಪಾಠಕ್ಕಿಂತ ಸಂಗೀತ ಕೇಳಿದ ಪಾಠನೇ ಹೆಚ್ಚು ಬೆಳೆಯಬಹುದು ಅನ್ನೋ ಒಂದು ಗಾಳಿ ಮಾಡ್ತಾರೆ. ಹಾಗಾದ್ರೆ ಹಾಡಿ ಮುಂದೆ ಕಪ್ಪ ಹಾಕ್ತಾರೆ, ಸಂಗೀತ ಹಾಕ್ತಾರೆ. ಸಂಗೀತ ಶಕ್ತಿ ಇದೆಯಲ್ಲ, ಹಾಡಿ ಕಪ್ಪು ತಿನ್ನಬಾರ್ದು. ಕಪ್ಪ ಅಂದ್ರೆ ಹಾಡಿಗೆ ಬಹಳ ಇಷ್ಟ, ಕಪ್ಪು ತಿನ್ನೋದ್ರಿಂದ ಸಂಗೀತ ಕೇಳ್ತಾ ಇದೆ ಹಾಗೆ ಅದು ಸಂಗೀತಕ್ಕೆ ಬಹಳಷ್ಟು ಶಕ್ತಿ ಇದೆ. ಅಂತ ಸಂಗೀತ ಹಿಂದಿನ ಶತಶತಮಾನಗಳಿಂದ ಕೂಡ ಹಿಂದೆ ಏನಾಗಿತ್ತು ಅಂದ್ರೆ ಮಾತ್ರ ಸಂಗೀತ. ಅದಕ್ಕೆ ಸಂಗೀತಕ್ಕೆ ಪೂಜ್ಯ ಭಾವನೆ ಇದ್ದಿಲ್ಲ, ಸಂಸ್ಕಾರ ಸಂಸ್ಕೃತಿ ಕೂಡ ಇದ್ದಿಲ್ಲ. ಅಂತ ಅಸಂಸ್ಕೃತವಾದಂತ ಸಂಗೀತವನ್ನು ಸುಸಂಸ್ಕೃತವಾದ ಸಂಗೀತಕ್ಕೆ ಅರಮನೆಯಾಗಿರುವ ಸಂಗೀತವನ್ನು ಗುರುಮನೆಗೆ ತಂದು ಕೊಟ್ಟು ಆ ಸಂಗೀತಕ್ಕೆ ಪೂಜ್ಯತೆ ಭಾವನೆ ತಂದು ಕೊಟ್ಟರಂದ್ರೆ ಕರ್ನಾಟಕ ನಮ್ಮ ಇಂಡಿಯಾದ ವಿಶ್ವದಲ್ಲಿ ಕುಮಾರ ಸ್ವಾಮಿ ಪಂಡಿತ ಪ್ರಕಾಶ್ರು. ಹಾಗಾಗಿ ಈ ಸಂಗೀತ ಇಷ್ಟು ಸರಳಿಸಬೇಕಾದ್ರೆ ಆನಂದ ಕುಮಾರ ಸ್ವಾಮಿಯ ಶ್ರಮ, ಪಂಚಾಕ್ಷರದವರು ಶ್ರಮ, ರುದ್ರಾಯಗುರು ಶ್ರಮ, ಅಂತ ಸಮಾಜ ಸೇವೆಯನ್ನು ಮಾಡಿದಂತ ಪಂಡಿತ ರುದ್ರಾಯ ಗುರುಗಳಿಗೆ ನಮ್ಮ ಗಂಗೋತ್ರಿ ಸರ್ವರ ಭಕ್ತರು ಏನ್ ಮಾಡಿದ್ರು ಒಂದು ಅಂತಂದ್ರೆ ಗುರುಗಳು ಸಂತ ಗಟ್ಟಿ ಆದಾಗ ಏ ಈ ಬೆಳಿತುರ ಮಾಡೋ ಹೆಂಗ್ ಮಾಡೋದು ಬೆಳಿತುರ ಎಷ್ಟೇ ಹೂವು ಅಂತ ಆ ರಾಕೈ ಅಂದ ಅದು ಬೆಳಿ ಕೂರ್ಸೋದ್ರೆ ಹೆಂಗಂತ ನೀ ಸುಮ್ಮನೆ ಹೂವು ಅಂಬಾರ ನಾನು ಹಾಕೈದ್ರು ಆಯ್ತಂತ ಯಾರು ಮಾತು ಮಾತಾಡ್ತೀನಿ ಗುರುಗಳು ಮನಸ್ಸಿಚ್ಚೆ ಆಯ್ತು ನೀನ್ ಅಷ್ಟು ದಾನ ಆಗೋಬೇಕು ಅಂತ ಹೇಳಿ ಆ ಏನು ಬೆಳ್ಳಿ ತುರ ಮಾಡ್ಕೊಂಡು ಅಟ್ಟಿಗೆ ಬಟ್ಟದ ಮುಗಿಯ ತನ ಸರಿಯಾಗಿ ಇದ್ದಿನೇ ಇಲ್ಲ. ನಮ್ಮ ಅಪ್ಪನ ತುರ ನಮ್ಮ ಅಪ್ಪನ ತುರ ಏ ಬಂದ ತಿಳ್ಕೊಂಡು ಆ ವೆಂಕಟಾಸ್ಮಾರು ಹಿಂಗೆ ಒಪ್ಪಂದ್ರೆ ಇದ್ರಂದ್ರೆ ಎಲ್ಲರೂ ನಾವು ಕಷ್ಟ ಡಾಕ್ಟರ್ ಆಗ್ತೀವಿ ನಾವು ಇಷ್ಟ ದೊಡ್ಡ ಹಿಂಗೆ ಅನೇಕ ಮಂದಿ ಕರ್ಕೊಂಡು ಹಗಲು ರಾತ್ರಿ ತಿರುಗಾಡ್ತಿದ್ವಿ. ಬರೀ ಬೆಳ್ಳಿ ತುಗಮ್ಮ ಮಾಡಿ ಇತಿಹಾಸವಾದ ಪುನರ್ವಾದ ಒಂದು ಐತಿಹಾಸಿಕ ಹೆಸರು ಅಂತ ಮಾಡಿತ್ತು. ಕೇಳ್ತೇವೆ ನಮ್ಮ ಗಂಗಾವತಿ ನಮ್ಮ ಶಾಂತಾಯಿ ಬಿಡುಗಡೆಗೆಲ್ಲ ಕೊಡಬೇಕು ಅಂತ ಒಂದು ಶಕ್ತಿ ಆ ಗುರುಗಳಿಗೆ ಎಲ್ಲ ಗಂಗಾವತಿಗಳ ಏನು ಯಾರು ಆಗಬೇಕಂದ್ರೆ ಮಾಡಿ ತೋರಿಸುವಂತ ಶಕ್ತಿ ನಮ್ಮ ಗಂಗಾತಿ ಸಕಲ ಸಂಕಟ ಅಂತಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಅಂತ ಬೆಳೆಯುತ್ತದೆ ಮಾಡಿರ್ತಾವೆ. ಈಗ ಇಲ್ಲಿ ಕೂಡ ಆ ಜಾಗವನ್ನು ನಮ್ಮ ಅಪ್ಪ ಅಮ್ಮಯ್ಯನವರು ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಸರ್ ಅವರು ಆ ಅಷ್ಟ್ರ ಒಂಬತ್ತರಲ್ಲಿ ಬಹಳಷ್ಟು ಚಿಂತನೆ ನಡೆದಿದೆ. ಅದು ಅವರ ಚಿಂತೆಗೆ ಮಾತ್ರ ಬಂದೇ ಬರ್ತಾರೆ, ಅದು ಆ ಅಷ್ಟ್ರ ನಿರ್ಮಾಣ ಆಗೇ ಇರುತ್ತೆ ನಾವು. ಹಾಗಾಗಿ ಇಲ್ಲಿ ಕೂಡ ಅದನ್ನ ಈ ಭಾಗದ ಬಡ ಮತ್ತು ಅದರ ನಮ್ಮ ಅಪ್ಪ ಅಮ್ಮಯ್ಯನವರು ಏನಿಲ್ಲ ತಂದೆ ಇದರ ಮಕ್ಕಳು ಅಥವಾ ತಾಯಿಗಳ ಮಕ್ಕಳು ತಂದೆ ತಾಯಿಗಳ ಪರದೇಶ ಮಕ್ಕಳು ಅನಾಥ ಮಕ್ಕಳು ಇಲ್ಲಿ ಅವರಿಗೆ ಸ್ಕೂಲ್ ಕಾಯಿದ್ರು ಕರೀಬೇಕಾದ್ರೆ ಅದಕ್ಕೆ ಆ ಜಗಳವರಿಗೆ ಊಟ ವಸತಿ ಕೊಟ್ಟರು ಅಂದ್ರೆ ಅಲ್ಲಿ ಸಂಗೀತ ಕಲೆಗಳಿದ್ದಾಗ ಹಾಗೆ ಅವರಿಗೆ ಹೇಳಿ ಅಂದ್ರೆ ಅವರು ನಿಂತುಕೊಂಡು ಉಚಿತ ವಸತಿ ಮಾಡ್ಕೊಂಡಾಗ ತಮ್ಮ ಸ್ಕೂಲ್ ಕಾಲೇಜು ಕಲಿಯಕ್ಕೆ ಅದು ಒಂದು ರೀತಿ ಅನುಕೂಲ ಆದರೆ ಅವರು ಜೀವನ ಮುಂದ ಭಾವನೆ ಆಗುತ್ತೆ ಬಂಗಾರದ ಬದುಕಾಗುತ್ತೆ ಅಂತ ತಿಳ್ಕೊಂಡು ಈ ಮತ್ತು ನಮ್ಮ ಮಹಾರಾಷ್ಟ್ರ ನಮ್ಮ ಬಾಬಯ್ಯನವರು
ಮಧ್ಯಸ್ಥರ ಪ್ರಚಂಡ ಎಲ್ಲರಿಗೆ ಸರಿಯಾದ ತಿಳ್ಕೊಂಡು ಅದಕ್ಕಾಗಿ ಆಶ್ರಮವನ್ನು ಅನೇಕ ಭಾಗದಲ್ಲಿ ಈಗ ನಾವು ಮಾಡ್ತೀವಿ ಮಾಡಕತ್ತೀವಿ ಅಂದರೆ ಅದು ಯಾವುದಕ್ಕೂ ಒಂದು ಕಳಿಸಕ್ಕಲ್ಲ. ಅದು ನಮ್ಮ ಗುರುಗಳು ಏನು ಆಗಲು ಕುಮಾರ ಸ್ವಾಮಿ ಪ್ರಚಾರಕ್ಕೆ ಇದ್ದರು ಏನು ಹಾಕಿ ಕೊಟ್ಟರೆ ಅಂದ ಅನಾಥ ದೀನ ದಲಿತ ಬಡ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗಲಿ ಕೈಗಳಲ್ಲಿ ವಿಷಯಪಾತ್ರ ಬರಲಾರು ಸಂಗೀತ ಸಾಹಿತ್ಯ ನಾಟಕಗಳ ಕಕ್ಷೆ ಪಾತ್ರೆ ಜ್ಞಾನದ ಪಾತ್ರೆ ಅವ್ರ ಕೈಯಾಗಿ ಬರಬೇಕನ್ನೋ ಉದ್ದೇಶ ಇದೆ. ಅದನ್ನೇ ನಾವು ಮಕ್ಕಳು ಮತ್ತೆ ಹೊತ್ತಾಗಿ ಮತ್ತೊಂದು ಅದೇ ಬೇರೆ ಹೊಸ ಏನಿಲ್ಲ. ಅದಕ್ಕಾಗಿ ಗುರುಗಳು ಈ ಭಾಗಗಳು ಕೂಡ ಬಹಳ ದಿವಸದಿಂದ ನಾವು ನಮ್ಮ ಮಲ್ಲಿಕಾರ್ಜುನ್ ಸರ್ ಒಂದು ಆಶ್ರಮ ಇಲ್ಲಿ ಮಾಡಬೇಕಂತೇಳಿ ಅಂತಿದ್ವಿ. ಅದು ಎಲ್ಲಿ ಅಂದ್ರೆ ಎಲ್ಲ ಒಂದು ನೀರು ಜಗ ಆಗಬೇಕಂತಿದ್ವಿ. ಒಂದು ಕೆಣಲು ಒಂದು ಹೊಳಿ ಎಲ್ಲ ನೀರು ಜಗ ಆಗಬೇಕಂತ ಬಹಳ ಸಿಸ್ತ ಅನ್ಕೊಂಡ್ವಿ. ನಮ್ಮ ಮಲ್ಲಿಕಾರ್ಜುನ್ ಸರ್ ಇಲ್ಲ ಬೇಡ ನಮ್ಮ ಒಂದು ಎರಡು ಎಕರೆ ಕೊಟ್ಟು ಮಾಡಿದ್ರು ಒಂದು ಕೆಣ ಬೇಡ ಸರ ಅಂತ ಬಹಳ ಒಂದು ಬೇಡ ಎಂದಾಗ ನೀರು ಜಗಾಗಬೇಕು. ಅದು ಏನೋ ಏನೋ ಗೊತ್ತಿಲ್ಲ. ಆ ಪಂಚಾಕ್ಷರರು ಕುಮಾರ ಸಂಸ್ಕಾರ ಪ್ರೇರಣೆ ಗೊತ್ತಿಲ್ಲ. ನಮ್ಮ ಬಾಮಯ್ಯ ಕಾಳೆಯವರು ಆ ಜಗವನ್ನು ಬೈದಂತ ತಿಳ್ಕೊಂಡು ಬಂದು ಗುರುಗಳ ಪಾತ್ರ ಅರ್ಪಿಸ್ಬೇಕಾದ್ರೆ ನಿಜವಾಗಿ ಗುರುಗಳು ಅವರ ಮನಸ್ಸಲ್ಲಿ ಬಂದು ಆ ಜಗವನ್ನು ತೋರಿಸ್ತಾರೆ. ಆ ಜಗ ನಿಜವಾಗಿ ಪವಿತ್ರವಾದ ಜಗ ಅದು ಸುಮ್ಮನೆ ನಮ್ಮನವರ ಆಶೀರ್ವಾದದಿಂದ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ನಮಗೆ ಸಂಗೀತ ಮತ್ತು ಮರಗದವರು ವೇದಿಕೆ ಗಂಗಾವತಿಯವರಿಂದ ನಮ್ಮ ಗದಗಿನ ಅಜ್ಜವರ ಒಂದು ಆಶೀರ್ವಾದದಿಂದ ಈ ಎಲ್ಲ ಕಾರ್ಯಕ್ರಮ ನೆರವೇರಿಸ್ತಾರೆಂಬುದು ನನಗೇನು ಗೊತ್ತಿಲ್ಲ. ಆದರೂ ಒಂದು ಕಾರ್ಯಕ್ರಮ ತುದಿಯಲ್ಲಿ ಆಗಬೇಕಂತ ನನ್ನ ಆಸೆ ಇತ್ತು. ಅವರು ಯಾವುದೇ ಕಾರ್ಯಕ್ರಮ ಮಾಡಿದರೆ ಸಂಗೀತದವರಿಗೆ ನಾನು ಯಾವತ್ತಿಗೂ ಸದಾ ಇರ್ತೀನಿ. ಆಮೇಲೆ ಒಂದು ಸಂಗೀತ ಕಾರ್ಯಕ್ರಮ ಮತ್ತು ಅಜ್ಜವರು ಬಂದು ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಭಾಳ ಅತೀವ ಸಂತೋಷ ಆಯಿತು. ನಮ್ಮ ಸಮಾಜದ ಕಡೆಯಿಂದ ಅವರಿಗೆ ಒಂದು ತುಲಾಭಾರವನ್ನು ಏರ್ಪಾಟು ಮಾಡ್ತೀನಿ. ಆ ತುಲಾಭಾರದ ಏರ್ಪಟ್ಟು ಆ ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಯಾವತ್ತು ಹೇಳ್ತಾರೆ ಅವತ್ತು ನಾವು ತುಲಾಭಾರ ಮಾಡಬೇಕಮ್ಮ ನಮ್ಮ ಸಮಾಜದಿಂದ ಆಶೀರ್ವಾದ ಅವ್ರದ್ದು ಇರಲಿ ಅಂತೇಳಿ ಈ ಈ ನಮ್ಮ ಸಮಾಜಕ್ಕೆ ಅವ್ರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಒಂದು ಎರಡು ಮಾತು ಭಾರತೀಯ ಸಂಗೀತ ಕಲಾ ವೇದಿಕೆಯಿಂದ ಅಜ್ಜವರ ಪುಣ್ಯತಿಥಿ ಕಾರ್ಯಕ್ರಮ ಅಂಗವಾಗಿ ಕನಕಪರಮೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ತಾಯಿಯ ಕೃಪೆಯಿಂದ ಗುರುಗಳ ಕೃಪೆಯಿಂದ ಈ ದಿನ ವಿಶೇಷ ಅಂದರೆ ವೀರೇಶ ಅಜ್ಜವ್ರದ್ದು ವರ್ಷ ಪುಣ್ಯತಿಥಿ ಕಾರ್ಯಕ್ರಮ ಅದರೊಳಗೆ ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಸಂಗೀತ ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ಪ್ರಸಾದ ಆಗಲಿ ಆಮೇಲೆ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಖುಷಿ. ಪರಮ ಪೂಜ್ಯರಾಗಿರುವಂಥ ನಡೆದಾಡುವ ದೇವರಾಗಿರುವಂಥ ನಮ್ಮ ನಿಮ್ಮ ಎಲ್ಲರ ಸಂಗೀತ ಜೀವನಕ್ಕೆ ನಾಂದಿಯನ್ನು ಹಾಕಿಕೊಟ್ಟಿರುವಂಥ ಲಿಂಗೈಕ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಜೊತೆಯಲ್ಲಿ ಗಂಗಾವತಿಯ ಹಿರಿಯ ಕಲಾವಿದರಾಗಿರುವಂಥ ವೀರಯ್ಯ ಸ್ವಾಮಿ ಕಲ್ಮಠದವರ ಪ್ರಥಮ ವರ್ಷದ ಪುಣ್ಯತಿಥಿಯನ್ನು ಜೊತೆಯಲ್ಲಿ ಈ ಒಂದು ದಿನವನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರುವಂತಹ ಕಲೆ ಅಜ್ಜನವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಆಶೀರ್ವದಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಕಲಾವಿದರು ಈ ಕಾರ್ಯಕ್ರಮ ಮುಗಿದು ಪ್ರಸಾದವನ್ನು ತಗೊಂಡು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪಾತ್ರರಾಗಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. Yeah.
ನಿಮ್ಮ ನಿಮ್ಮ